ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ್ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪರಯ್ಯವರಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಈ ರಾಜ್ಯದ ಜಯ ಕರ್ನಾಟಕ ಸಂಘಟನೆಯ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ಡಾಕ್ಟರ್ ಬಿ ಎನ್ ಜಗದೀಶ್ರವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ಮುಖ್ಯ ವಿಚಾರ ಏನಪ್ಪ ಅಂದರೆ ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ಕನಸನ್ನು ಮಹಾತ್ಮ ಗಾಂಧೀಜಿಯವರು ಏನು ಕಂಡಿದ್ದರು ಆ ಗ್ರಾಮ ಸ್ವರಾಜ್ಯ ಇವತ್ತು ಸ್ವರಾಜ್ಯ ಆಗಿಲ್ಲ, ಇವತ್ತು ಭ್ರಷ್ಟಾಚಾರದ ಕೂಪ ಆಗಿದೆ ಅಂತಕ್ಕಂಥದ್ದು. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಬೇಲೂರು ಘೋಷಣೆಯಲ್ಲಿ ಏನು ಹೇಳಿತ್ತು ಅಂದರೆ ಗ್ರಾಮ ಪಂಚಾಯತಿಗಳ ಮುಖಾಂತರ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ವಿಚಾರ. ಎಲ್ಲ ಯೋಜನೆಗಳನ್ನೇನು ರೂಪಿಸಿದರು ಇವತ್ತು ಗ್ರಾಮ ಪಂಚಾಯತಿಗಳ ಮುಖಾಂತರನ ಪ್ರತಿ ಗ್ರಾಮಗಳಲ್ಲಿ ಸಮಿತಿಗಳನ್ನು ರಚನೆ ಮಾಡಿ 8-9 ಜನರನ್ನು ಆ ಸಮಿತಿಯಲ್ಲಿ ತೆಗೆದುಕೊಂಡು 2-2 ಸಮಿತಿಗಳನ್ನ ರಚನೆ, ಯಾವುದಪ್ಪ ಅಂದರೆ ನೈರ್ಮಲ್ಯ ಸಮಿತಿ ಮತ್ತು ನೀರು ನಿರ್ವಹಣಾ ಸಮಿತಿ ಅಂತಕ್ಕಂಥ 2 ಸಮಿತಿಗಳನ್ನ ರಚನೆ ಮಾಡಿ ಪ್ರತಿ ಸಮಿತಿಗೂ ಆ ಚುನಾಯಿತ ಪ್ರತಿನಿಧಿಯನ್ನು ಅಂದರೆ ಸದಸ್ಯನಾಗಿ ಆರಿಸಿ ಬಂದಿರತಕ್ಕಂಥ ಆ ಸದಸ್ಯರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿ ಆಮೇಲೆ ಗ್ರಾಮ ಪಂಚಾಯತಿ ಪಿ ಡಿ ಓ ಅವರು ಅಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಕೆಲಸ ಮತ್ತು ಬ್ಯಾಂಕ್ಗಳಲ್ಲಿ ಆ ಸಮಿತಿಯ ಖಾತೆಯನ್ನು ತೆರೆದು ಪ್ರತಿ ಯೋಜನೆಯ ಅಂದರೆ ಇವತ್ತು ನೈರ್ಮಲ್ಯೀಕರಣ ಮಾಡುವಂಥ ವಿಚಾರ ಬಂದಾಗ ಆ ನೈರ್ಮಲ್ಯ ಸಮಿತಿಗೆ ಗ್ರಾಮ ಪಂಚಾಯತಿಯಿಂದ ಅನುದಾನವನ್ನು ಅಲ್ಲಿ ಹಾಕಬೇಕು ಮತ್ತು ಆ ವಾರ್ಡ್ ಸಭೆಯಲ್ಲಿ ಆ ಅಂಗೀಕಾರ ಆಗಬೇಕು, ಪ್ರತಿಯೊಂದನ್ನು ಆ ವಾರ್ಡ್ ಸಭೆಯಲ್ಲೇ ಚರ್ಚೆ ಆಗಿ ಅಂದರೆ ಗ್ರಾಮ ಸಮಿತಿಗಳಲ್ಲೇ ಚರ್ಚೆ ಆಗಿ ಕ್ರಿಯಾಯೋಜನೆಗಳನ್ನು ರೂಪಿಸಬೇಕು ಮತ್ತು ನೀರು ನಿರ್ವಹಣಾ ವೆಚ್ಚ ಬಂದಾಗ ಗ್ರಾಮ ಪಂಚಾಯತಿ ನೇರವಾಗಿ ಇವತ್ತು ಪಿ ಡಿ ಓ ಆಗಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಲಿ ಅದನ್ನು ಡ್ರಾ ಮಾಡುವಂತಿಲ್ಲ, ಅದನ್ನು ಗ್ರಾಮ ಸಮಿತಿಗೆನ ಹಾಕಬೇಕು, ನೀರು ನಿರ್ವಹಣಾ ಸಮಿತಿಗೆನ ಆ ಖಾತೆಗೆ ಹಣವನ್ನು ಹಾಕಿ ಅಲ್ಲಿ ಕ್ರಿಯಾಯೋಜನೆ ಮಾಡಿ ಅಲ್ಲಿಯ ನೀರು ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು ಅಂತಕ್ಕಂಥ ಯೋಜನೆಗಳನ್ನು ಇವತ್ತು ಸರ್ಕಾರ ಏನು ಹಾಕ್ಕೊಂಡಿತ್ತು ಅವು ಯೋಜನೆಗಳಾಗೇ ಉಳಿದ್ಬಿಟ್ಟವು. ಅವು ಕೇವಲ ಗ್ರಾಮ ಪಂಚಾಯತಿಯ ಫೈಲ್ಗಳಲ್ಲಿದ್ದವು, ಯಾವುದೂ ಅಕೌಂಟ್ಗಳನ್ನು ತೆರೆದಿಲ್ಲ ಎಂದೂ ಅವರು ವಾರ್ಡ್ಗಳಲ್ಲಿ ಸಭೆ ಮಾಡಿಲ್ಲ, ಗ್ರಾಮ ಸಭೆಗಳನ್ನು ಮಾಡ್ತಾರೆ ಅಲ್ಲಿ ಕೋರಂ ಇರೋಂಗಿಲ್ಲ, ಅವು ಯಾವುದೂ ವಿಚಾರ ಮಾಡೋಂಗಿಲ್ಲ. ಇವತ್ತು ಯೋಜನೆಗಳು ಮಾತ್ರ ಕಂಟಿನ್ಯೂ ಆಗಿ ಡ್ರಾ ಹಾಕಿರ್ತಾವೆ, ಅಲ್ಲಿ ಆ ಯೋಜನೆಗಳ ಹಣ ಕಂಟಿನ್ಯೂ ಆಗಿ ಡ್ರಾ ಹಾಕಿರ್ತಾವೆ. ಯಾವುದರೇ ಒಂದು 2-3 ರಸೀದಿಗಳನ್ನ ತೆಗೆದುಕೊಳ್ಳೋದು, ಅದನ್ನು ಮುಂದೆ ಹಚ್ಚೋದು, ಅದೇ ಕ್ರಿಯಾಯೋಜನೆ ತಿಳ್ಕೊಂಡ್ಬಿಡೋದು, ಡ್ರಾ ಮಾಡೋದು. ಈಗ ಪ್ರತಿ 5,000 ರೂಪಾಯಿಗಿಂತ ಹೆಚ್ಚಿನ ಏನು ಅನುದಾನವನ್ನು ಅವರು ಡ್ರಾ ಮಾಡಬೇಕಾದ್ರೆ ಅದನ್ನು ಕ್ರಿಯಾಯೋಜನೆ ಒಳಪಡಿಸ್ಬೇಕು, ಸಂಬಂಧಪಟ್ಟ ಪ್ರಾಧಿಕಾರ ಅದಕ್ಕೆ ಬಿಲ್ನ ತೆಗೆದು ಸಲ್ಲಿಸಬೇಕು. ಆಮೇಲೆ ಸರ್, ಇದಕ್ಕಿಂತ ಮುಂಚೆ ಯಾರಾದರೂ ಬರೀ ಸಲ್ಲಿಸಿರ ಸಚಿವರಿಗಾಗಲಿ ಯಾರಾಗಲಿ ಶಾಸಕರಿಗೆ ಇಲ್ಲ, ಮೌಖಿಕವಾಗಿ ನಾವು ಸಾಕಷ್ಟು ಎಲ್ಲ ಚರ್ಚೆ ಮಾಡಿದ್ದೀವಿ ಸಿ ವಿ ಅವ್ರ ಜೋಡಿ, ಅವರು ಅದನ್ನು ನಾವು ಅನುಷ್ಠಾನ ಮಾಡಿಸ್ತೀವಿ ರೀ, ನಾವು ಯಾವತ್ತು ಮುತುವರ್ಜಿ ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು, ಆದರೆ ಅದು ಮೌಖಿಕವಾಗಿ ಆಗಿತ್ತು. ಇವತ್ತು ಎಲ್ಲರೂ ಕೂಡಿಸಿ ನಮ್ಮ ಜಿಲ್ಲೆ ಮತ್ತು ತಾಲೂಕು ಅಧ್ಯಕ್ಷರು ಸೇರಿಕೊಂಡು ಗ್ರಾಮ ಘಟಕದ ಎಲ್ಲ ಅಧ್ಯಕ್ಷರು ಸೇರಿಕೊಂಡು ಇವತ್ತು ಒಂದು ಕರಾವ ನಾವು ಏನು ಜಿಲ್ಲೆಯೊಳಗೆ ಪಾಸ್ ಮಾಡಿದ್ದೀವಿ, ಈ ಒಂದು ಸಮಿತಿಗಳಿಗೆ ಚಾಲನೆಯನ್ನು ಜಿಲ್ಲಾ ಆಡಳಿತ ನೀಡಬೇಕು. ಪ್ರತಿ ಗ್ರಾಮ ಪಂಚಾಯತಿಗೂ ಬಂದು ಪ್ರತಿ ವಾರ್ಡ್ನಲ್ಲಿನೂ ಈ ಸಮಿತಿಗಳು ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಇದರ ಮುಖಾಂತರ ಜನರಿಗೆ ಒಂದು ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಜಯ ಕರ್ನಾಟಕ ಸಂಘಟನೆ ಮಹಿಳಾ ಘಟಕ ಆಗಲಿ ಗ್ರಾಮ ಘಟಕ ಆಗಲಿ ಅಥವಾ ನಮ್ಮದು ಕಾನೂನು ಘಟಕ ಆಗಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅದನ್ನು ನಾವು ಜಿಲ್ಲಾಧಿಕಾರಿಗೆ ಜವಾಬ್ದಾರಿಯನ್ನು ಕೊಡಾಕತ್ತೀವಿ. ಸರ್ಕಾರಕ್ಕೆ ತಿಳಿಸಿ ನಮಗೆ ಒಂದು ವಾರದೊಳಗಾಗಿ
ಅದರದ ಒಂದು ಉತ್ತರವನ್ನು ನಮಗೆ ಕೊಡದೆ ಹೋದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಉಗ್ರವಾದಂತಹ ಹೋರಾಟವನ್ನು ನಾವು ಮಾಡಲು ಕೂಡ ಇವತ್ತು ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆ ರೆಡಿ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಸಂಗಮೇಶ್ ದಾಶರಗೌಡ ಅಂತ ನಾವು ಇಲ್ಲಿ ಸ್ಥಾಯಿ ಸಮಿತಿಗಳು ಅಂತ ಬರ್ತವೆ ಗ್ರಾಮ ಪಂಚಾಯತಿಯಲ್ಲಿ, ಆರೋಗ್ಯ ಸ್ಥಾಯಿ ಸಮಿತಿ, ಹಣಕಾಸು ಮತ್ತು ಲೆಕ್ಕಪತ್ರ ಸ್ಥಾಯಿ ಸಮಿತಿ ಮತ್ತು ಮಹಿಳೆಯರಿಗೋಸ್ಕರ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಂತೇಳಿ ಮೂರು ಸ್ಥಾಯಿ ಸಮಿತಿಗಳು ಬರ್ತವೆ. ಅವುಗಳ ಜವಾಬ್ದಾರಿಗಳೇನು ಮತ್ತು ಹಣಕಾಸು ನಿರ್ವಹಣೆ ಗ್ರಾಮ ಪಂಚಾಯತಿ ಯಾವ ರೀತಿ ಮಾಡಬೇಕು ಅನ್ನುವುದು, ನಾವು ಗ್ರಾಮ ಪಂಚಾಯತಿಯವರು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತದೆ ಎನ್ನುವ ತತ್ವ ಸಿದ್ಧಾಂತದ ಮೇಲೆ ನಮ್ಮ ಸಂಘಟನೆ ಇಂದು ನಾವು ಇದು ಮನವಿ ಕೊಡ್ತಾ ಇದ್ವಿ. ಮುಂದೇನಂತಂದ್ರೆ ಮುಂದಿನ ಆದಿ ನಮ್ದು, ಮೊದಲೇ ನಮ್ದು ಸಾಮ ಭೇದ ದಂಡ ಅಂತೇಳಿ ಮೂರು ಮಾನದಂಡಗಳು ಅದಾವ. ನಾವು ಮೊದಲ ಸಾಮ ಅಂತ ಅನ್ನೋದು ನಾವು ಎಲ್ಲ ಹೇಳಕತ್ತೀವಿ ಕುಂತು. ಈಗ ನಮ್ದು ಏನಪ್ಪಾ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತಿ ಒಳಗೆ ಇದು ಒಂದೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರುವುದಲ್ಲ, ಇಡೀ ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಎಚ್ಚೆತ್ತುಕೊಂಡು ಇದು ನೀವು ಮನವಿ ಅಂತೆ ಪರಿಗಣಿಸಬೇಕು. ಇದು ನಾವು ಮಾಧ್ಯಮದ ಮುಖಾಂತರ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡಿಕೊಳ್ಳದೇನಂತ ಇದೆಲ್ಲ ಸಾರ್ವಜನಿಕ ಮನವಿ ಎಂದು ತಿಳಿದು ಆದಷ್ಟು ಬೇಗ ಆರೋಗ್ಯ ಸ್ಥಾಯಿ ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಮೂರನ್ನು ಮಾಡಿ ಗ್ರಾಮ ಸಭೆಗೆ ಒಂದು ವಿಶೇಷ ಒಂದು ಗೌರವವನ್ನು ಕೊಡುವ ಹಾಗೆ ನೀವು ಕಡ್ಡಾಯವಾಗಿ ಕೋರಂ ಯಾವ ರೀತಿ ಇರಬೇಕು. ಹೆಸರು ನಾನು ಸುರೇಶ್ ಕುಮಾರ್ ಇಂಗ್ಲಿಷ್ ಸಮಿತಿ ಮತ್ತು ನೈರ್ಮಲ್ಯ ಸಮಿತಿ ಆಕ್ಟಿವ್ ಆಗಿದೆ. ಇವು ಆಕ್ಟಿವ್ ಆಗದೆ ಇದ್ದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮುಂದೆ ಹೋರಾಟ ಮಾಡುವಂತೇಳಿ ನಾವು ಇವತ್ತು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಿಳಿಸೋದಾಗಲಿ ಅಥವಾ ಈ ನಮ್ಮ ಸಿಇಒ ಅವರಿಗೆ ಇದನ್ನ ತಕ್ಷಣ ಈ ಲೆಟರ್ ಕಳಿಸಿ ಮುಂದೆ ಈ ವಾರದೊಳಗನ ಕ್ರಮ ಕೈಗೊಳ್ಳಕ್ಕ ತಾವು ಹೇಳಿ ತಿಳಿಸಬೇಕು ಅಂತಕ್ಕಂಥ ಮನವಿಯನ್ನ ನಾವು ಜೈ ಕರ್ನಾಟಕ ಸಂಘಟನೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸುಧಾರಣೆ ಜಿಲ್ಲಾಧಿಕಾರಿಗಳು ಸಲ್ಲಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳು ಶರದೊಂದಿಗೆ ಜಿಲ್ಲಾ ಪಂಚಾಯತ್ ಮುಂದಿನ ಕ್ರಮಕ್ಕೆ